ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್. ಸತ್ತಿ ಗ್ರಾಮದಲ್ಲಿ ದನಕರಗಳು ಕಳವು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಕಳೆದ 4-5 ದಿನಗಳ ಹಿಂದೆ ಸುಮಾರು 2 ಲಕ್ಷದ ವೆಚ್ಚದ ದನಗಳನ್ನು ರಾತೋರಾತ್ರಿ ಬಂದು ಒಂದೇ ದಿವಸದಲ್ಲಿ 2 ಎಮ್ಮೆಗಳನ್ನು ಎಬ್ಬಿಸಿಕೊಂಡು ಹೋಗಿದ್ದರು. ಅದಾದ ನಂತರ ಸತ್ತಿ ಗ್ರಾಮದ ಹೊರವಲಯದಲ್ಲಿರುವ ರಾಮಣ್ಣ ಸಿಂಧನೂರ್ ಎಂಬುವರ ಹೊಲದಲ್ಲಿ ಇರುವಂತಹ ಎಮ್ಮೆಯನ್ನು ತೆಗೆದುಕೊಂಡು ಹೋಗಿದ್ದರು. ಮುಂಜಾನೆ ಎದ್ದ ಹೊಲಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಎಮ್ಮೆಗಳು ಇರಲಿಲ್ಲ. ಸಿಂಧನೂರು ರಾಮಣ್ಣ ಎನ್ನುವರ ತಕ್ಷಣವೇ ಅಥಣಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದರು. ಅಥಣಿ PSI ಪೊಲೀಸ್ ಅಧಿಕಾರಿಗಳಾದ ಕುಮಾರ್ ಹಾಂಡ್ಕಾರ್ ಅವರು ತಕ್ಷಣವೇ ಆರೋಪಿಗಳನ್ನು ಹಿಡಿಯಲು ಯಶಸ್ವಿಯಾಗಿದ್ದಾರೆ. ನಂತರ 6 ಜನ ಕೈದಿಗಳನ್ನು ಸತ್ತಿ ಗ್ರಾಮಕ್ಕೆ ಕರೆತಂದು ಬಂದು ಯಾವ ರೀತಿ ಕಳುವು ಮಾಡಿದ್ದೀರಿ ಎಂಬುದನ್ನು ವಿಚಾರಿಸಿದ್ದರು. ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸದ್ಯದ ಕಡೆ.